ಖನಿಜಗಳ ಸಾಗಾಣಿಕೆ ಒನ್ ಸ್ಟೇಟ್ ಒನ್ ಜಿಪಿಎಸ್ಗೆ ಚಾಲನೆ. ಸೋರಿಕೆ ತಡೆಗಟ್ಟಿ ಆದಾಯ ಹೆಚ್ಚಿಸುವಂತೆ ಸಚಿವ ಆಲಪ್ಪ ಆಚಾರ್ ಕರೆ. ಎಲ್ಲ ಉಪ ಖನಿಜ ಮತ್ತು ಮುಖ್ಯ ಖನಿಜ ಸಾಗಾಣಿಕೆ ಮಾಡುವ ವಾಹನಗಳಾದ ಲಾರಿ ಟಿಪ್ಪರ್ಗಳನ್ನು ಒನ್ ಸ್ಟೇಟ್ ಒನ್ ಜಿಪಿಎಸ್ ವ್ಯವಸ್ಥೆಗೆ ಒಳಪಡಿಸುವ ಕಾರ್ಯಕ್ರಮದಿಂದ ಸೋರಿಕೆ ತಡೆಗಟ್ಟಿ ಆದಾಯ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವ ಆಲಪ್ಪ ಆಚಾರ್ ಹೇಳಿದ್ದಾರೆ. ಖನಿಜ ಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಒನ್ ಸ್ಟೇಟ್ ಒನ್ ಜಿಪಿಎಸ್ಗೆ ಚಾಲನೆ ನೀಡಿ ಮಾತನಾಡಿದ ಸಚಿವರು, ಹೊಸ ಬದಲಾವಣೆಯೊಂದಿಗೆ ಸಾಗುವುದು ಅತ್ಯಂತ ಅಗತ್ಯವಾಗಿದ್ದು ಖನಿಜ ಸಾಗಣೆ ವಾಹನಗಳು ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ನೋಂದಾಯಿಸಬೇಕು. ಸೋರಿಕೆ ತಡೆಗಟ್ಟಲು ಅಧಿಕಾರಿಗಳು ಕಣ್ಗಾವಲು ಹಾಕಬೇಕು ಎಂದರು. ಸ್ಟೇಟ್ ಒನ್ ಜಿಪಿಎಸ್ ಅಂಥೇಳಿ ತಂತ್ರಾಂಶವನ್ನು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಜಿಪಿಎಸ್ ಸಿಸ್ಟಮ್ ಐತೆ, ಬಟ್ ಅದನ್ನೇನಂದರೆ ಅಪ್ಗ್ರೇಡ್ ಮಾಡಿ ಇವತ್ತು ILMS 1 ಇತ್ತು, ಈಗ ILMS 2 ಅಂಥೇಳಿ ಹೆಚ್ಚು ತಂತ್ರಾಂಶದೊಂದಿಗೆ ಏನಂದರೆ ಎಲ್ಲಿಯೂ ಕೂಡ ನಮ್ಮ ಖನಿಜ ಡೈವರ್ಟ್ ಆಗಲಾರ್ದಂತೆ ಯಾವ ಪಾಯಿಂಟಿನಿಂದ ಹೊಂಟಿತ್ತು, ಎಲ್ಲಿ ಅದನ್ನು ಉತ್ಪಾದನೆ ಆಗಿತ್ತು, ಎಲ್ಲಿ ಮುಟ್ಟಬೇಕಾಗಿತ್ತು, ನಿಖರವಾಗಿ ಮುಟ್ಟಲಿಕ್ಕೆ ಈ ತಂತ್ರಾಂಶ ಬಹಳಷ್ಟು ಹೆಲ್ಪ್ ಆಗ್ತಾಯಿದೆ. ಆ ತಂತ್ರಾಂಶವನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಿದ್ದೀವಿ. ಬಹುಶಃ ಇದರಿಂದ ನಮ್ಮ ರಾಜಧನ ಇನ್ನೂ ಹೆಚ್ಚಾಗಲಿಕ್ಕೆ ಮತ್ತು ಕಳ್ಳ ಏನಂದರೆ ವ್ಯವಹಾರ ಮಾಡಲಿಕ್ಕೆ, ಅಂದರೆ ಈ ನಮ್ಮ ಉಪಖನಿಜ ಎಲ್ಲಿ ನಮ್ಮ ರಾಜಧನ ಪರ್ಮಿಟ್ ಇರಲಾರ್ದು ಹೋಗುತ್ತೋ ಅದನ್ನು ತಡಿಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾದಂಥ ಒಂದು ಹೊಸ ವ್ಯವಸ್ಥೆಯಲ್ಲಿ ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಈ ಲೋಕಾರ್ಪಣೆಯಿಂದ ಬಹುಶಃ ಇನ್ನೊಂದು 3-4 ತಿಂಗಳೊಳಗೆ 5-6 ತಿಂಗಳೊಳಗೆ ಎಲ್ಲ ವೆಹಿಕಲ್ಗಳು ಸುಮಾರು ಈ ರಾಜ್ಯದ 60,000 ವೆಹಿಕಲ್ಗಳು ಇದನ್ನು ಅಳವಡಿಸ್ಕೊಳ್ತಾವೆ. ಅಳವಡಿಸ್ಕೊಂಡು ಇದನ್ನೇನೆಂದರೆ ಈ ಸಿಸ್ಟಮ್ನ ಬಂದಾಗ ನಾವು ಭಾಳ ಅದ್ಭುತವಾದಂಥ ಒಂದು ಹೊಸ ಬದಲಾವಣೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ.